ಹಾಯ್, ಎಲ್ಲರಿಗೂ ನನ್ನ ಅಕಾಡೆಮಿಗೆ ಸ್ವಾಗತ. ನನ್ನ ಹೆಸರು ನವೀನ್ ಅಡ್ಡಿಯ. ಪ್ರತಿ ಶನಿವಾರವೂ ಕೂಡ ಸಾಟರ್ಡೆ ಸ್ಪೆಷಲ್ ಪ್ರತಿ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಪ್ರತಿ ಶನಿವಾರ ಕೂಡ ನಿಮ್ಗೆ ಡಿಸ್ಕಸ್ ಮಾಡ್ತಿದ್ದೀನಿ, ಒಂದು 5 ರಿಂದ 10 ನಿಮಿಷ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಈ ಒಂದು ಸಾಟರ್ಡೆಯಲ್ಲಿ ನಾನು ಜೊತೆಗೆ ಡಿಸ್ಕಸ್ ಮಾಡೋಕ್ಕೆ ಬಂದಿರುವಂಥದ್ದು ಹೌ ಟು ಟ್ಯಾಕಲ್ ಜಿಯೋಗ್ರಫಿ ಅಂಡ್ ಹಿಸ್ಟ್ರಿ ಸಬ್ಜೆಕ್ಟ್ ಫಾರ್ ಕೆಎಎಸ್. ಕರ್ನಾಟಕದ ಯಾವುದೇ ಎಕ್ಸಾಮ್ಸ್ ಆಗಿರ್ಬೋದು, ಅದಕ್ಕೆ ಜಿಯೋಗ್ರಫಿ ಮತ್ತು ಇತಿಹಾಸವನ್ನ ಆ ಒಂದು ಎರಡು ಸಬ್ಜೆಕ್ಟ್ಗಳನ್ನು ಯಾವ ರೀತಿ ಟ್ಯಾಕಲ್ ಮಾಡಬೇಕು, ಯಾವ ರೀತಿಯಾಗಿ ಓದಬೇಕು ಅನ್ನೋದಕ್ಕೆ ಸಂದರ್ಭದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇವತ್ತು ಎರಡು ಸಬ್ಜೆಕ್ಟ್ಗಳ ಬಗ್ಗೆ, ಜಿಯೋಗ್ರಫಿ ಅಂಡ್ ಹಿಸ್ಟ್ರಿ. ಮುಖ್ಯವಾಗಿ ನಾನು ಹಿಸ್ಟ್ರಿ ನನ್ನ ನನ್ನ ಅನ್ನ ಕಡಿಮೆ ಸಬ್ಸ್ಕ್ರಿಪ್ಷನ್ ಕ್ಲಾಸ್ ನಿಮಗೆ ಇತಿಹಾಸ ಕ್ಲಾಸ್ಗಳನ್ನ ಮಾಡ್ತಾ ಹೋಗಿದ್ದೀನಿ. ಮುಖ್ಯವಾಗಿ ತುಂಬಾ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗಿದ್ದೀನಿ. ಏನು ಹಿಸ್ಟ್ರಿ 60 ಗಂಟೆಗಳ ಕಾಲ ಮಧ್ಯಕಾಲ ಮಾರಥಾನ್ ನಿಯರ್ಲಿ 90 ಅವರ್ಸ್ ಅಂಡ್ ಆಧುನಿಕ ಭಾರತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 120 ಅವರ್ಸ್ ಇರುತ್ತೆ ನಿಮಗೆ. ತುಂಬಾ ಕಾಂಪ್ರಿಹೆನ್ಸಿವ್ ಕೋರ್ಸ್ಗಳು 270 ಗಂಟೆಗಳ ಕಾಲ ಆಲ್ಮೋಸ್ಟ್ ನಿಮಗೆ ಡಿಸ್ಕಸ್ ಮಾಡ್ಕೊಂತ ಇತಿಹಾಸದನ್ನ ನಿಮಗೆ ಕಂಪ್ಲೀಟ್ ಆಗಿ ಮುಗಿಸ್ಕೊಡ್ತೀನಿ. ಮತ್ತೆ ನನ್ನ ಜಿಯೋಗ್ರಫಿ ತರಗತಿಗಳು ಕೂಡ ನಿಮಗೆ ನಡೀತಿದ್ದಾವೆ, ಈಗ ಯೂಟ್ಯೂಬ್ ಅಲ್ಲಿ ಕೂಡ ಮಾಡ್ತಾ ಇದ್ದೀನಿ. ಮತ್ತೆ ನನ್ನ ಸ್ಪೆಷಲ್ ಕ್ಲಾಸ್ ಒಳಗೆ ಕೂಡ ಮಾಡ್ತೀನಿ ನಿಮಗೆ. ಮತ್ತೆ ನಂತರ ನನ್ನ ಪ್ಲಸ್ ಕ್ಲಾಸ್ಗಳಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ನಿಮಗೆ. ಮುಖ್ಯವಾಗಿ ನಿಮಗೆ ಗೊತ್ತಿರಲಿ, ಅಟ್ಲಾಸ್ನ ಮುಖಾಂತರವಾಗಿ ಸಂಪೂರ್ಣ ಜಿಯೋಗ್ರಫಿನ ಓದಬಹುದು ಮತ್ತೆ ಮುಗಿಸಬಹುದು. ಸರ್, ಹೇಗೆ ಎಂಟರ್ ಜಿಯೋಗ್ರಫಿನ ಮುಗಿಸಬಹುದು? ನೀವು ಮ್ಯಾಪಿಂಗ್ ಅನ್ನ ಕೇಳ್ತೀರ, ಮ್ಯಾಪಿಂಗ್ ಇದು ಜಿಯೋಗ್ರಫಿಯ ಭಾಗವೇ? ಎಸ್, ಇಟ್ ಇಸ್ ಅ ಪಾರ್ಟ್ ಆಫ್ ಜಿಯೋಗ್ರಫಿ. ಫಿಸಿಕಲ್ ಜಿಯೋಗ್ರಫಿ ಆಗಿರ್ಬೋದು, ಮಾನ್ಸೂನ್ಗೆ ಸಂಬಂಧಪಟ್ಟ ಆಗಿರ್ಬೋದು, ಮತ್ತೆ ಪ್ರತಿಯೊಂದನ್ನು ಕೂಡ ನಿಮಗೆ ಅಟ್ಲಾಸ್ನ ಮುಖಾಂತರವಾಗಿ ಮುಗಿಸಬಹುದು. ಸ್ಟಾರ್ಟಿಂಗ್ ಅಟ್ಲಾಸ್ನ ಮುಖಾಂತರ ಓದಬೇಕಾದ್ರೆ ನೋ, ಅದಕ್ಕೆ ಫಸ್ಟ್ ನಿಮ್ಗೆ ಎಕ್ಸ್ಪ್ರೆಷನ್ ಬೇಕು. ಎಕ್ಸ್ಪ್ರೆಷನ್ ನಾವು ನಿಮಗೆ ಕೊಡ್ತೀವಿ ಕಂಪ್ಲೀಟ್ ಆಗಿ. ಈಗ ಮಾನ್ಸೂನ್ ಅಂತ ಬಂದ್ರೆ ಮಾನ್ಸೂನ್ ಯಾಕೆ ಬರುತ್ತೆ, ಯಾವ ಕಾಲದಲ್ಲಿ ಬರುತ್ತೆ, ರೆಡ್ ಟಿಪ್ ಮಾನ್ಸೂನ್ ಯಾವಾಗ ಬರುತ್ತೆ. ಫಿಸಿಕಲ್ ಜಿಯೋಗ್ರಫಿಗೆ ತುಂಬಾನೇ ಇಂಪಾರ್ಟೆಂಟ್. ನಾರ್ಮಲ್ ಆಗಿ ಈ ಒಂದು ಜಿ ಕೆ ಜಿಯೋಗ್ರಫಿ ಏನಿದೆ, ಜಿ ಕೆ ಪಾರ್ಟ್ ಏನಿದೆ, ಸ್ಟಾರ್ಟಿಂಗ್ ಜಿ ಕೆನ ಈಸಿ ಓದ್ಕೊಂಡ್ಬಿಡ್ತೀರಿ ನೀವು. ಬಟ್ ಆದ್ರೆ ಫಿಸಿಕಲ್ ಜಿಯೋಗ್ರಫಿ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದು. ಮುಖ್ಯವಾಗಿ ಈಗ ದೆಹಲಿಯನ್ನು ತೆಗೆದುಕೊಂಡ್ರೆ, ದೆಹಲಿಯಲ್ಲಿ ಯಾಕೆ ಚಳಿಗಾಲದಲ್ಲಿ ಹೆಚ್ಚು ಚಳಿಯಾಗುತ್ತೆ ಮತ್ತು ಬೇಸಿಗೆಗಾಲದಲ್ಲಿ ಹೆಚ್ಚು ಯಾಕೆ ಅದು ಬಿಸಿಲಿರುತ್ತೆ, ಹೆಚ್ಚಾಗಿ ಟೆಂಪರೇಚರ್ ತಾಪಮಾನ ಜಾಸ್ತಿ ಆಗಿರುತ್ತೆ. ಅದರ ಸಮುದ್ರಕ್ಕೆ ಲಿಂಕ್ ಅನ್ನು ಕೊಡ್ಬೇಕು ನಾವು, ಸಮುದ್ರದಲ್ಲಿ ಇರುವಂತಹ ಡಿಸ್ಟೆನ್ಸ್ ಲಿಂಕ್ ಅನ್ನು ಕೊಡ್ಬೇಕಾಗುತ್ತೆ. ಲೈಕ್ ದಿಸ್ ನಾವು ಅದನ್ನ ಸೈನ್ಸ್ ನ ಮುಖಾಂತರವಾಗಿ ಪ್ರತಿಯೊಂದು ಕೂಡ ಯಾಕೆ ಅಂತ ಕೊಟ್ಟು, ಹಿಮಾಲಯ ಪರ್ವತ ಯಾಕೆ ಫಾರ್ಮೇಶನ್ ಆಯಿತು, ಅಟ್ಲಾಸ್ ಪರ್ವತ ಆಗಿರ್ಬೋದು, ರಾಕಿ ಮೌಂಟೈನ್, ಆಂಡೀಸ್ ಮೌಂಟೈನ್ಗಳು, ಮುಖ್ಯವಾಗಿ ಹಲವಾರು ನಿಮಗೆ ಡೆಸರ್ಟ್ಗಳು ಕಾಣ್ತವೆ. ಕಲಹಾರಿ ಡೆಸರ್ಟ್, ಪಟಗೋನಿಯಾ ಡೆಸರ್ಟ್, ಸಹಾರಾ ಮರುಭೂಮಿ, ಮೊಜಾವೆ, ಮತ್ತು ಇವೆಲ್ಲವನ್ನು ಕೂಡ ನೋಡಿದಾಗ ಗೋಬಿ ಡೆಸರ್ಟ್ ಆಗಿರ್ಬೋದು, ಮುಖ್ಯವಾಗಿ ಇವೆಲ್ಲವನ್ನು ಕೂಡ ಯಾಕೆ ಡೆಸರ್ಟ್ಗಳು ಅಲ್ಲೇ ಫಾರ್ಮೇಶನ್ ಆಗಿದ್ದಾವೆ. ಹಿಂಗೆ ನಿಮಗೆ ವೈ ಅಂತ ಕ್ವಶನ್ ಹಾಕೊಂಡು ಜಿಯೋಗ್ರಫಿನ ಓದಬೇಕಾಗುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಿಮಗೆ ಮುಖ್ಯವಾದ ಸೋರ್ಸ್ ಏನು, ಜಿಯೋಗ್ರಫಿ ಮತ್ತು ಇತಿಹಾಸ ಓದೋದಕ್ಕೆ ಮುಖ್ಯವಾದ ಸೋರ್ಸ್ ಏನು ಅಂತ ನಿಮಗೆ ನೋಡೋಣ. ಫಸ್ಟ್ ನಿಮಗೆ ತುಂಬಾ ಸಿಲಬಸ್ ಇದೆ, ನಿಮಗೆ ಕೊಡ್ತಾ ಹೋಗಿದ್ದೀನಿ, ನಿಮಗೆ ಸಿಲಬಸ್ ಅನ್ನ ಕೊಟ್ಟಿದ್ದೀನಿ, ಕಂಪ್ಲೀಟ್ ಆಗಿ ಮುಗಿಸ್ತಾ ಹೋಗಿದ್ದೀನಿ ಕೂಡ ನಿಮಗೆ. ಹೌದು, ಮುಖ್ಯವಾಗಿ ಈಗ ನಿಮಗೆ ಮುಖ್ಯವಾದ ನಿಮಗೆ ಡೌಟ್, ನಾನು ಜಿಯೋಗ್ರಫಿಗೆ ಯಾವ ಪುಸ್ತಕಗಳನ್ನ ಓದಬೇಕು ಮತ್ತು ಇತಿಹಾಸಕ್ಕೆ ನಾನು ಯಾವ ಪುಸ್ತಕಗಳನ್ನ ಓದಬೇಕು ಅಂತೇಳಿ. ಜಿಯೋಗ್ರಫಿಗೆ ಯಾವ ಪುಸ್ತಕಗಳು ಮತ್ತು ಇತಿಹಾಸಕ್ಕೆ ಯಾವ ಪುಸ್ತಕಗಳು ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ಜಿಯೋಗ್ರಫಿಗೆ ಏನು ಓದ್ಬೇಕಂದ್ರೆ, ಮುಖ್ಯವಾಗಿ ಪ್ರಪಂಚ ಮತ್ತು ಭಾರತಕ್ಕೆ ನೀವು NCERTನ ಓದ್ಬಿಡಿ. NCERT ಪುಸ್ತಕಗಳು ನಿಮಗೆ ತುಂಬಾ ಚೆನ್ನಾಗಿವೆ. ಅಥವಾ ನೀವು ರಂಗನಾಥ್ ಪುಸ್ತಕಗಳು ಬರುತ್ತೆ, ರಂಗನಾಥ್ ಪುಸ್ತಕಗಳು ನಿಮಗೆ ಸಿಗ್ತಾವೆ, ಪ್ರಪಂಚ ಸಿಗುತ್ತೆ, ಇಂಡಿಯಾ ಸಿಗುತ್ತೆ, ಮತ್ತೆ ಕರ್ನಾಟಕ ಕೂಡ ಸಿಗುತ್ತೆ. ಯು ಕ್ಯಾನ್ ರೆಫರ್ ದಟ್ ಪುಸ್ತಕ, ಆ ಪುಸ್ತಕಗಳು ರೆಫರ್ ಮಾಡ್ಕೋಬಹುದು. ಮತ್ತೆ ತುಂಬಾ ಪೇಷನ್ಸ್ ಕೂಡ ಬೇಕು ನಿಮಗೆ, ತುಂಬಾ ಪೇಷನ್ಸ್ ಬೇಕು. ಸುಮ್ಮನೆ ನಾನು ಓದ್ತಿನ ರೀತಿ ಓದಬಾರ್ದು, ಏನು ಅರ್ಥ ಮಾಡ್ಕೊಂಡಿರೋದು ಇಂಪಾರ್ಟೆಂಟ್. ಆ ಒಂದು ಪುಸ್ತಕನ ಓದಿದ್ರಿ, ಅದರಿಂದ ನೀವೇನು ತೆಗೆದುಕೊಂಡ್ರಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸುಮ್ಮನೆ ನಾವು ಮುಗಿಸ್ಕೊಳ್ತಾ ಹೋದ್ರೆ ಇಂಪಾರ್ಟೆಂಟ್ ಆಗಂಗಿಲ್ಲ, ಏನು ಅದರಲ್ಲಿ ನಾನು ಏನು ಓದಿದೆ, ಏನು ತೆಗೆದುಕೊಂಡು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಪುಸ್ತಕಗಳನ್ನು ಓದಿ. ಮತ್ತೆ ನಾನು ನಿಮಗೆ ಅಟ್ಲಾಸ್ ಮುಖಾಂತರವಾಗಿ ಸಂಪೂರ್ಣ ಜಿಯೋಗ್ರಫಿ ಅಂತ ನನ್ನ ಸ್ಪೆಷಲ್ ಕ್ಲಾಸ್ಗಳಲ್ಲಿ ಕೂಡ ಮುಗಿಸಿದ್ದೆ. ಆಲ್ಮೋಸ್ಟ್ ನಿಮಗೆ ಒಂದು 30 ಕ್ಲಾಸ್ಗಳು ಸಿಗ್ತಾವೆ ಸ್ಪೆಷಲ್ ಕ್ಲಾಸ್ಗಳು. ನನ್ನ ಯೂಟ್ಯೂಬ್ ಕ್ಲಾಸ್ಗಳಲ್ಲಿ ಕೂಡ ನಿಮಗೆ ಡೈಲಿ ಬೆಳಗ್ಗೆ 10 ವರೆಗೆ ಬರ್ತೀನಿ, ಆಲ್ಮೋಸ್ಟ್ ನಿಮಗೆ ಸೋಮವಾರದಿಂದ ಶುಕ್ರವಾರದ ಕೂಡ ಬರ್ತೀನಿ. ಅಲ್ಲೂ ಕೂಡ ನಿಮಗೆ ಅಟ್ಲಾಸ್ ಮುಖಾಂತರವಾಗಿ ನಿಮಗೆ, ದಿಸ್ ಇಸ್ ಓರಿಯಂಟ್ ಬ್ಲಾಕ್ ಸ್ವಾನ್ ಸ್ಕೂಲ್ ಅಟ್ಲಾಸ್ ಇದೆ, ಇದರ ಮುಖಾಂತರವಾಗಿ ಅಥವಾ ಆಕ್ಸ್ಫರ್ಡ್ ಕೂಡ ಓಕೆ, ಇದರ ಇವುಗಳ ಮುಖಾಂತರವಾಗಿ ಯಾವ ರೀತಿಯಾಗಿ ಜಿಯೋಗ್ರಫಿ ರಿವಿಷನ್ ಮಾಡಬಹುದು. ಜಿಯೋಗ್ರಫಿನ ಓದ್ತೀರಾ, ಎಲ್ಲರೂ ಕೂಡ ಓದ್ತೀರಾ, ಫಿಸಿಕಲ್ ಜಿಯೋಗ್ರಫಿ ಇದೆ ಕೂಡ ಓದ್ತೀರಾ. ಓದಿದಾಗ ಅದನ್ನ ಎಕ್ಸಾಮ್ ಹಿಂದಿನ ಹೆಂಗ್ ರಿವಿಷನ್ ಮಾಡಬೇಕು, ರಿವಿಷನ್ ಮಾಡಲೇಬೇಕು, ರಿವಿಷನ್ ಇಸ್ ಮಸ್ಟ್, ಆಕ್ಚುಲಿ ಅದು ಮಸ್ಟ್ ನಿಮಗೆ, ರಿವಿಷನ್ ಕಂಪಲ್ಸರಿ ಬೇಕೇ ಬೇಕು, ಇಲ್ಲಾಂದ್ರೆ ನಿಮಗೆ ಓದಿದ್ದು ಕೂಡ ವ್ಯರ್ಥ ಆಗುತ್ತೆ. ಆದ್ರಿಂದ ಜಿಯೋಗ್ರಫಿ ರಿವಿಷನ್ ಬೇಕಾಗುತ್ತೆ, ಮ್ಯಾಪಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನೋಡಿದ್ರೆ ನಿಮಗೆ ರಿವಿಷನ್ ಬೇಕಾಗುತ್ತೆ. ಅದರಿಂದ ರಿವಿಷನ್ ಯಾವ ರಿವಿಷನ್ ಮಾಡೋದಕ್ಕೆ ನಿಮಗೆ ಅಟ್ಲಾಸ್ ನಾನು ಓದೋದು ರೂಢಿ ಮಾಡ್ಕೊಳ್ಳಿ. ಡೈಲಿ ಒಂದು ಒನ್ ಅವರ್ ಡೈಲಿ 1 ಅವರು ಅಟ್ಲಾಸ್ ಅನ್ನ ಓದೋದನ್ನ ನೀವು ರೂಢಿ ಮಾಡ್ಕೊಳ್ಬೇಕು. ನಿಮಗೆ ಅದು ನಿಮಗೆ ತುಂಬಾ ಲಾಭ ಜನ ಕೊಡುತ್ತೆ.
ಮತ್ತೆ ಅದನ್ನ ನೀವು ಆ ಹೈಲೈಟರ್ ತಿಳ್ಕೊಂಡು ಮಾರ್ಕ್ ಮಾಡ್ಕೊಳ್ತಾ ಹೋಗ್ಬೇಕು ಯಾವ ಪಾಯಿಂಟ್ಸ್ಗಳು. ನಿಮಗೆ ಹೇಳ್ತಾ ಹೋಗ್ತೀನಿ ಯಾವ ಪಾಯಿಂಟ್ಸ್ಗಳು ಪ್ರತಿಯೊಂದು ತಗೊಂಡು ಡೀಪಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ನೀವು ಮಾರ್ಕ್ ಮಾಡ್ಕೊಳ್ತಾ ಹೋಗಿ. ಮತ್ತೆ ಹಿಸ್ಟ್ರಿ ಕೂಡ ಅಷ್ಟೇ, ನಿಮಗೆ ಹಿಸ್ಟ್ರಿ ನಾನು 1 ಗಂಟೆ ಸೆಕ್ಷನ್ ಕ್ಲಾಸ್ ನಿಮಗೆ ಮುಗಿಸ್ಕೊಟ್ಟಿದ್ದೀನಿ. ನಿಮಗೆ ಕೆಲವು ಟಾಪಿಕ್ಗಳು ಕೂಡ ನಿಮಗೆ ಕೂಡ ಬಲ್ಲೆ ಇಂಪಾರ್ಟೆಂಟ್ ಟಾಪಿಕ್ಗಳು. ಮತ್ತೆ ಸರ್ ಹಿಸ್ಟ್ರಿ ಯಾವ ಪುಸ್ತಕ ಓದ್ಬೇಕು ಅನ್ನೋದು ತುಂಬಾನೇ ಜನ ಕೇಳುವಂಥದ್ದು, ತುಂಬಾ ಸ್ಟೂಡೆಂಟ್ಸ್ ಕೇಳ್ತಾರೆ ಇತಿಹಾಸಕ್ಕೆ ಯಾವ ಪುಸ್ತಕಗಳನ್ನು ಓದ್ಬೇಕು. ನಾನು ಕನ್ನಡದಲ್ಲಿ ಹೇಳೋಕ್ಕಿಂತ ಮುಂಚಿತವಾಗಿ ನಿಮಗೆ ಈ ಒಂದು ಈ NCERT ಪುಸ್ತಕಗಳು ನಿಮಗೆ ತುಂಬಾ ಚೆನ್ನಾಗಿವೆ. NCERT ಸರಣಿಗಳು ಏನಿವೆ, ಓಲ್ಡ್ NCERT ಸರಣಿಗಳು ತುಂಬಾ ಚೆನ್ನಾಗಿವೆ. ಮತ್ತೆ TMH ಅಂತ ಪುಸ್ತಕ, TMH ಅಂತ ಬರೋದು ಕೂಡ ತುಂಬಾ ಚೆನ್ನಾಗಿದೆ. ನಿಮಗೆ ಮಾಡರ್ನಿಸ್ಟ್ಗೆ ನೀವು ಯಾವ ಪುಸ್ತಕಗಳನ್ನು ಬೇಕಾದ್ರೆ ಓದಿ, ಆದರೆ ಏನ್ಷಿಯಂಟ್ ಪ್ರಾಚೀನ ಭಾರತ ಇತಿಹಾಸ ಮತ್ತು ಮಧ್ಯಕಾಲೀನ ಭಾರತ ಇತಿಹಾಸ ತುಂಬಾ ಇಂಪಾರ್ಟೆಂಟ್. ನಿಮಗೆ ಅಂದ್ರೆ ನಿಮಗೆ ಪರ್ಫೆಕ್ಟ್ ಸೋರ್ಸ್ ಗಳು ಸಿಗೋಂಗಿಲ್ಲ, ನಿಮಗೆ ಪ್ರಾಚೀನ ಭಾರತ ಮತ್ತು ಮಧ್ಯಕಾಲೀನ ಭಾರತ ಇತಿಹಾಸ ಸಂಬಂಧ ನಿಮಗೆ ಪರ್ಫೆಕ್ಟ್ ಸೋರ್ಸ್ ಗಳು ಸಿಗೋಂಗಿಲ್ಲ. ಆದ್ರಿಂದ ನೀವು ನಾನು ಬೇರೆ ಪುಸ್ತಕ ಹೇಳೋದಕ್ಕಿಂತ ನಿಮಗೆ NCERT ಪುಸ್ತಕ ಹೇಳ್ತೀನಿ, ನಮ್ಮ ಸ್ಟೇಟ್ ಪುಸ್ತಕ ಹೇಳ್ತೀನಿ, ಯು ಕ್ಯಾನ್ ರೆಫರ್ ದಟ್ ಪುಸ್ತಕಗಳು. ಮತ್ತೆ ಆಧುನಿಕ ಭಾರತಕ್ಕೆ ನೀವು ಯಾವ ಪುಸ್ತಕ ರೆಫರ್ ಮಾಡ್ಕೋಬಹುದು ಸರ್? ಕರ್ನಾಟಕ ಹಿಸ್ಟ್ರಿಗೆ ಯಾವ್ದು ಬೇಕು? ಸೂರ್ಯನಾಥ್ ಯು ಕಾಮತ್ ಪುಸ್ತಕ ತುಂಬಾ ಚೆನ್ನಾಗಿದೆ, ದಟ್ ಇಸ್ ಎಕ್ಸಲೆಂಟ್ ಪುಸ್ತಕ. ಆ ಪುಸ್ತಕ ನಿಮಗೆ ತುಂಬಾ ಚೆನ್ನಾಗಿದೆ, ಪ್ರತಿ ಪದವೂ ಕೂಡ ನಿಮಗೆ ಗೋಲ್ಡನ್ ವರ್ಡ್ಸ್ ರೀತಿಯಾಗಿದೆ. ಆ ಒಂದು ಪುಸ್ತಕ ರೆಫರ್ ಮಾಡಬಹುದು ಕರ್ನಾಟಕ ಮತ್ತೆ ಕರ್ನಾಟಕ ಇತಿಹಾಸಕ್ಕೋಸ್ಕರ. ಇನ್ನು ನಿಮಗೆ ಇಂಡಿಯನ್ ಹಿಸ್ಟ್ರಿ ಬೇಕಾದಲ್ಲಿ ನಿಮಗೆ ಓಲ್ಡ್ NCERT ಗಳನ್ನ ಓದಿ, ಮತ್ತೆ ತಮಿಳುನಾಡಿನ 11th and 12th ಪುಸ್ತಕಗಳನ್ನು ನೀವು ತುಂಬಾ ಚೆನ್ನಾಗಿ ಓದಬಹುದು. ನಿಮಗೆ ಎಕ್ಸಾಂಪಲ್, ಈಗ ನಿಮಗೆ ಒಂದು ಟಾಪಿಕ್ ಯಾವ್ದಾದ್ರು ಇದೆ, ಶಾತವಾಹನರು ಇದೆ, ಅದಕ್ಕೆ ಸಂಬಂಧಪಟ್ಟು ತುಂಬಾ ಡೀಪ್ ಆಗಬೇಕಾದ್ರೆ ನೀವು ಆಂಧ್ರ ABPSC ಪುಸ್ತಕಗಳು, TSPSC ತೆಲಂಗಾಣ ಸರ್ವಿಸ್ ಪುಸ್ತಕಗಳು ಸಿಗ್ತವೆ, ಅಲ್ಲಿ ಓದಬಹುದು. ಈಗ ನಿಮಗೆ ಕಳಿಂಗ ಸಂಬಂಧಪಟ್ಟಂತೆ, ಅದಕ್ಕೆ ಸಂಬಂಧಪಟ್ಟ ನಿಮಗೆ ಬೇಕಾದ್ರೆ, ಕಾರ್ವಳಿಗೆ ಸಂಬಂಧಪಟ್ಟ ಮಾಹಿತಿ ಬೇಕಾದ್ರೆ ನೀವು ಒಡಿಶಾ ಪುಸ್ತಕಗಳನ್ನು ರೆಫರ್ ಮಾಡಬಹುದು. ನಿಮಗೆ ರಜಪೂತರಿಗೆ ಸಂಬಂಧಪಟ್ಟಂತ ಮಾಹಿತಿಗಳು ಬೇಕಾದ್ರೆ ನೀವು ರಾಜಸ್ಥಾನದ ಪುಸ್ತಕ ಸ್ಟೇಟ್ ಪುಸ್ತಕ ರೆಫರ್ ಮಾಡಬಹುದು. ಹೀಗೆ ನಾವು ನಿಮಗೆ ರೆಫರ್ ಮಾಡಿ ನಿಮಗೆಲ್ಲ ಪ್ರತಿಯೊಂದು ಕೂಡ ಕೊಡ್ತಾ ಬರ್ತೀನಿ, ನಿಮಗೆ ತುಂಬಾ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಬರ್ತೀನಿ ನನ್ನ ಕ್ಲಾಸ್ಗಳಲ್ಲಿ. ಮತ್ತೆ ಸರ್ ವಿತೌಟ್ ದಿಸ್ ಹೆಂಗೆ ನಾವು ಟ್ಯಾಕಲ್ ಮಾಡೋದ್ರೆ ಇದನ್ನ ಹೇಳ್ತೀವಿ, NCERT ಗಳನ್ನ ಓದಿ ತಮಿಳು ಪುಸ್ತಕಗಳನ್ನ ಓದಬಹುದು. ಮತ್ತೆ ನಿಮಗೆ ಆರ್ಟ್ ಅಂಡ್ ಕಲ್ಚರ್ ಯಾವ್ದನ್ನು ಓದಬೇಕು, ಆರ್ಟ್ ಅಂಡ್ ಕಲ್ಚರ್ ನಿತಿನ್ ಸಿಂಗಾನಿ ಪುಸ್ತಕ ಸಿಗುತ್ತೆ, ನಿತಿನ್ ಸಿಂಗಾನಿ ಅಂತೇಳಿ ಆರ್ಟ್ ಅಂಡ್ ಕಲ್ಚರ್ ತುಂಬಾ ಚೆನ್ನಾಗಿದೆ ಪುಸ್ತಕ. ಆ ಪುಸ್ತಕ ನೀವು ರೆಫರ್ ಮಾಡಬಹುದು, ನಿತಿನ್ ಸಿಂಗಾನಿ ಪುಸ್ತಕ ತುಂಬಾ ಚೆನ್ನಾಗಿದೆ. ಮತ್ತೆ ಈ ರೀತಿಗೆ ನೀವು ಜಿಯೋಗ್ರಫಿ ಮತ್ತು ಇತಿಹಾಸವನ್ನ ಕರೆಕ್ಟ್ ಆಗಿ ಓದಿ, ನಿಮಗೆ ಏನೇ ಡೌಟ್ ಇದ್ರೂ ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು, ನನಗೆ ಒಂದ್ಸತಿ ಮೆಸೇಜ್ ಹಾಕಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ನಿಮ್ಗೆ ಯಾವ ಟಾಪಿಕ್ ನಿಮಗೆ ಡೌಟ್ ಇವೆ ಅಂತೇಳಿ. ಕಂಪ್ಲೀಟ್ ಆಗಿ ನಿಮಗೆ ಅನ್ ಅಕಾಡೆಮಿ ಸಬ್ಸ್ಕ್ರಿಪ್ಷನ್ ಕ್ಲಾಸ್ ನಿಮಗೆ ಮುಗಿಸ್ಕೊಟ್ಟಿದ್ದೀನಿ, ಈ ಟಾಪಿಕ್ಗಳನ್ನೆಲ್ಲ ಕೂಡ ನಿಮಗೆ ಮುಗಿಸ್ಕೊಟ್ಟಿದ್ದೀನಿ. ಯಾ ಯು ಕ್ಯಾನ್ ನೋಡಬಹುದು ಕಂಪ್ಲೀಟ್ ಆಗಿ, ನಿಮಗೆ ಲಿಂಕ್ ಗಳನ್ನ ಕೊಡ್ತಾ ಮುಗಿಸ್ಕೊಡ್ತಾ ಹೋಗಿದ್ದೀನಿ ಅಂಡ್ ಯು ಕ್ಯಾನ್ ರೆಫರ್. ಇಲ್ಲಿಗೆ ನಾನು ಈಗ ಅನ್ ಅಕಾಡೆಮಿಲಿ ಮಾಡ್ತೀನಿ, ಇಲ್ಲಿ ಮಟ್ಟ ಮಾಡಿದ್ದೀನಿ, ಇಲ್ಲಿ ಮಟ್ಟ ಮಾಡ್ತಾ ಇದ್ದೀನಿ. ಈಗ ಅವಧ್, ಹೈದರಾಬಾದು, ಮೈಸೂರು, ತ್ರಾವಂಕೂರು, ಮರಾಠರು ಇಲ್ಲೆಲ್ಲ ಈಗ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈಗ ಮುಂದೆ ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಾನು ತುಂಬಾ ಕಾಂಪ್ರಹೆನ್ಸಿವ್ ಡಿಸ್ಕಸ್ ಮಾಡ್ತೀನಿ, ತುಂಬಾ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನೀವು ಬಂದು ಜಾಯ್ನ್ ಆಗ್ಬೋದು, ಅಥವಾ ನಮ್ಮ ಕಡೆ ನಿಮ್ಗೆ ಯಾರಿಗೆ ಸಹಾಯ ಬೇಕಾದ್ರೂ ಕೂಡ ನೀವು ಕೇಳಬಹುದು. ಓಕೆ, ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಮೆಸೇಜ್ ಅನ್ನು ಕಾಮೆಂಟ್ ಅಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಅನ್ನ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ರೆಗ್ಯುಲರ್ ಕ್ಲಾಸ್ ಅಲ್ಲಿ ಸಿಗೋಣ.